ಸಂಜನಾ ಹಲೋ 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 ಸಂಜನಾ ಕೇಳಿಸ್ತಿದ್ಯಾ ಹಲೋ ಹಲೋ ಓ ಅಣ್ಣ ನೀನು ಇಲ್ಲಿದ್ಯಾ ಹ್ಞೂ ಯಾಕೆ ಏನಿಲ್ಲ ಅಣ್ಣ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಏನು ಅದು ಅದೇ ಅಣ್ಣ ಮದುವೆ ವಿಷಯ ನೋಡು ನಾನು ಆಲ್ರೆಡಿ ಅಮ್ಮನ ಹತ್ರ ಮಾತಾಡಿದ್ದೀನಿ ನನಗಿಷ್ಟು ಬೇಗ ಮದುವೆ ಬೇಡ ಅಂತ ಈ ಮದುವೆ ಟಾಪಿಕ್ ಬಿಟ್ಟು ಬೇರೆ ಏನಾದರೂ ಮಾತಾಡೋದಿದೆಯಾ ಮಾತಾಡು ಅಣ್ಣ ಅದು ನಿನ್ನ ಮದುವೆ ವಿಷಯ ಅಲ್ಲ ಅಣ್ಣ ನನ್ನ ಮದುವೆ ವಿಷಯ ಕಳ್ಳ ಮನೇಲಿ ನಾನು ಮಾತಾಡ್ತೀನಿ ಹುಡುಗಿ ಯಾರು ಸಂಜನಾ ಅಣ್ಣ ಅಣ್ಣ ಅಮ್ಮ ಕಾಲ್ ಮಾಡ್ತಿದ್ದಾಳೆ ಎತ್ತು ಮಾತಾಡು ಹಲೋ ಹಲೋ ಹೇಳಮ್ಮ ಎಲ್ಲೋ ಇದೆಯಾ ಮನೇಲಿ ಇದ್ದೀನಿ ಅಣ್ಣ ಎಲ್ಲಿ ಅಣ್ಣ ಇಲ್ಲೇ ಇದ್ದಾನೆ ಕೊಡು ಸ್ವಲ್ಪ ಹಾಂ ಕೊಡ್ತೀನಿ ಅಣ್ಣ ಅಮ್ಮ ಮಾತಾಡ್ಬೇಕಂತೆ ತಗೋ ನನ್ನ ಮದುವೆ ವಿಷಯ ಮಾತಾಡು ಹ್ಞೂ ಅಣ್ಣ ಮಾತಾಡ್ತಾನೆ ಹೇಳಮ್ಮ ನೀನು ಎಷ್ಟು ವರ್ಷ ಹೀಗೆ ಇದ್ದೀಯೋ ನಾನು ಕಳಿಸಿರೋ ಫೋಟೋದಲ್ಲಿ ಯಾವುದಾದ್ರು ಹುಡುಗಿ ಇಷ್ಟ ಆದ್ಲಾ ಅಮ್ಮ ನೀನು ಹತ್ರ ಒಂದು ವಿಷಯ ಮಾತಾಡಬೇಕು ಏನು ಅಣ್ಣ ಅಣ್ಣ ಹ್ಞೂ ಅದೇ ಅಮ್ಮ ಮದುವೆ ವಿಷಯ ನಾನು ಒಂದು ಹುಡುಗಿ ಪ್ರೀತಿ ಮಾಡ್ತಾ ಇದ್ದೀನಿ ಅವಳ ಹೆಸರು ಸಂಜನಾ ಅಂತ ಏನ ಮದುವೆ ಆದರೆ ಅವಳನೇ ಆಗೋದು ನನಗೆ 34 ವರ್ಷ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಖುಷಿ ಅಣ್ಣ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಸಂಜನಾಗಿಂತ ಒಳ್ಳೆ ಹುಡುಗಿ ಹುಡುಕಿ ನಿನಗೆ ಮದುವೆ ಮಾಡ್ತೀನಿ ಅಣ್ಣ ಥ್ಯಾಂಕ್ಸ್ ಆ ಒಳ್ಳೆ ಹುಡುಗಿನ ನೀನು ಮದುವೆ ಆಗು ಸಂಜನಾನ ನಾನು ಮದುವೆ ಆಗ್ತೀನಿ ಆಗಲ್ಲ ಅಣ್ಣ ನಾನು ಮದುವೆ ಅಂತ ಆದರೆ ಸಂಜನಾನೇ ಆಗೋದು ನೋಡೋ ನೀನು ಇಲ್ಲಿವರೆಗೆ ಏನೆಲ್ಲ ಕೇಳಿದ್ಯ ಎಲ್ಲ ಕೊಟ್ಟಿದ್ದೀನಿ ಮುಂದೇನು ಕೊಡ್ತೀನಿ ಆದರೆ ಈಗ ನೀನು ಕೇಳ್ತಿರೋದು ನನ್ನ ಪ್ರೀತಿನ ನನ್ನ ಸಂಜನಾನ ಶೀ ಇಸ್ ಮೈ ಸೋಲ್ ಹೌದಣ್ಣ ನಾನು ಕೇಳಿದ್ದೆಲ್ಲ ಕೊಟ್ಟಿದ್ಯಾ ಈಗ ಸಂಜನಾನನ್ನು ಕೊಟ್ಬಿಡು ತಂದೆ ಸ್ಥಾನದಲ್ಲಿ ನಿಂತು ನಂದು ಅವಳದು ಮದುವೆ ಮಾಡ್ಸೋಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಲೇ ಮರ್ಯಾದೆ ಇಲ್ವ ನಿನಗೆ ಒಂದು ಹುಡುಗಿಗೋಸ್ಕರ ಅಣ್ಣನ ಎದುರು ಕೊತ್ತೀಯಾ ನನಗಿಲ್ಲ ಅಣ್ಣ ನಿನಗಿದೆ ಅಲ್ವಾ ಸಂಜನ ನನಗೆ ಬಿಟ್ಕೊಟ್ಬಿಡು ನೀನೊಬ್ಬ ಡೇಂಜರಸ್ ಮನುಷ್ಯ ಆಗಿದ್ದು ಹೋಗಿದ್ದು ಯಾವುದೂ ನೆನಪಿಲ್ಲ ನಿಂಗೆ ಡೆಂಗ್ಯೂ ಬಂದು ಆಸ್ಪತ್ರೆಯಲ್ಲಿ ಸಾಯೋ ಸ್ಥಿತಿಲಿದ್ದೆ ನೀನು ಸೇವೆ ಮಾಡಿ ಉಳಿಸ್ಕೊಂಡಿದ್ದು ನಾನು ಅದಕ್ಕಾದರೂ ಸಂಜನ ನನ್ನ ಬಿಟ್ಕೊಡ್ಬೇಕು ನೋಡೋಣ ನೀನು ಈ ಥರ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಬೇಡ ನೀನು ಇದೇ ಥರ ಮಾಡಿ ಅದೆಷ್ಟೋ ಹುಡುಗಿ ಲೈಫಲ್ಲಿ ಆಟಾಡಿಲ್ವಾ ನಿಂಗೆ ನಿಜವಾಗ್ಲೂ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಅಬ್ಬ ಮಗನೇ ಈಗ ನಿನ್ನಿಂದ ನಾನು ಪ್ರೀತಿ ಅಂದ್ರೆ ಏನು ಅಂತ ಕಲಿಬೇಕಲ್ಲ ಮುಚ್ಚ ಬಾಯಿ ಬೋಳಿ ಮಗನೇ ಹೌದಣ್ಣ ನಾನು ದೊಡ್ಡ ಬೋಳಿ ಮಗ ಒಪ್ಕೊಳ್ತೀನಿ ಸಂಜನ ನನ್ಗೆ ಬಿಟ್ಕೊಟ್ಬಿಡು ಸಂಜನ ನನ್ನೋಳು ನನ್ನವಳು ನನ್ನವಳು ಸಂಜನ ನನ್ನೋಳು ನನಗೆ ಬೇಕು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅವಳು ನನಗೆ ಬೇಕು ನನಗೆ ಬೇಕು ಐ ಲವ್ ಹರ್ ನನ್ನವಳು ಇದು ನನ್ನದೇ ಅಣ್ಣ ಇಲ್ಲ ನನಗೆ ಬೇಕು ನೀ ನಮ್ಮನ್ ನೀ ನಮ್ಮನ್ ನಿನ್ನಮ್ಮ ಬೇರೆಲ್ಲ ನನ್ನಮ್ಮ ಬೇರೆಲ್ಲ ನಿನ್ನಮ್ಮ ಬೇರೆಯಲ್ಲ ನನ್ನಮ್ಮ ಬೇರೆಯಲ್ಲ ಅವನ ಕಣ್ಣೋರಲ್ಲ ಅವರ ಬಗ್ಗೆ ಮುದ್ರೆ ಇಲ್ಲ ಹಣ್ಣಿಗೋಸ್ಕರ ಅಣ್ಣನ ಮೇಲೆ ಕೈ ಮಾಡಿದ ನೀ ತಮ್ಮನೇ ಅಲ್ಲ ಹಣ್ಣಿಗೋಸ್ಕರ ತಮ್ಮನ ಮೇಲೆ ಕೈ ಮಾಡಿದ ನೀ ಅಣ್ಣನೇ ಅಲ್ಲ ನೀ ತಮ್ಮನೇ ಅಲ್ಲ ನೀ ಅಣ್ಣನೇ ಅಲ್ಲ ಅಯ್ಯಪ್ಪ ಥೂ
ಅಮ್ಮ ಸಂಜನಾ ಹ್ಮ್ ನೀನಂದ್ರೆ ನನಗಿಷ್ಟ ಐ ಲವ್ ಯು ಸಂಜನಾ ನನಗೆ ನೀನಂದ್ರೆ ತುಂಬಾ ಇಷ್ಟ ಐ ಲವ್ ಯು ಓಕೆ ಆದ್ರೆ ನನಗೆ ಸ್ವಲ್ಪ ಟೈಮ್ ಬೇಕು ಪ್ಲೀಸ್ ಮುನ್ನ ನಿಮ್ಮ ನಿಮ್ಮಿಬ್ಬರ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ಏನು ನನ್ನ ಮನೆ ಬಿಟ್ಟು ಓಡ್ ಬಂದಿದ್ದೀನಿ ಯಾಕೆ ನಮ್ಮ ಕಂಪ್ನಿಯಲ್ಲಿ ರಾಜ್ ಇದ್ದಾನಲ್ವಾ ಅವನು ನಾನು ಪ್ರೀತಿ ಮಾಡ್ತಾ ಇದ್ದೀವಿ ಆದ್ರೆ ಮನೇಲಿ ಇದಕ್ಕೆ ಒಪ್ತಾ ಇಲ್ಲ ನೀವಿಬ್ಬರ ಮುಂದೆ ನಿಂತು ನಮ್ಮಿಬ್ಬರ ಮದುವೆ ಮಾಡಿಸ್ಬೇಕು ಪ್ಲೀಸ್ ರಾಜ್ ಹಾಯ್ ಬ್ರೋ ಹಾಯ್ ಹಾಯ್ ಬ್ರೋ ಇವನೇ ಯಾರು ಗುರು ಮಾತಾಡಿದ್ರು ಮಾತಾಡಿಸಲ್ಲ ನೀನು ನಿಜವಾಗ್ಲೂ ಅವಳನ್ನ ಲವ್ ಮಾಡ್ತಿದ್ಯಾ ನಾನು ನಿಜವಾಗ್ಲೂ ನನ್ನ ಮನ್ಸಾರೆ ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಐ ಆಮ್ ಸಾರಿ ಅಣ್ಣ ಒಂದು ಹುಡುಗಿಗೋಸ್ಕರ ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು ನೀನೊಬ್ಬನೇ ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿದ್ದೀನಿ ನೀನು ಸತ್ತರೆ ನಾನು ಸಾಯ್ತೀನಿ ಅಣ್ಣ ನೀನು ಹಾಗೆ ಮಾಡಬೇಡ ಅಣ್ಣ ನೀನು ಅರ್ದ್ರೆ ನಾನು ಅರ್ತೀನಿ ನಿಮ್ಮ ಒಂದೇ ಜೇ ಮುಂದೆ ಇಟ್ಟರು ಅಮ್ಮನ ಮೇಲೆ ಅಣ್ಣೆ ಏನಾಗಬಾರ್ದಿತ್ತೋ ಅದಾಗೋಗಿದೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ ನಮ್ಮನ್ನು ನಂಬೋರು ಬಂದಿದ್ದಾರೆ ಏನು ಮಾಡೋಣ ನಾವೇ ಮುಂದೆ ನಿಂತು ಅವ್ರ ಮದುವೆ ಮಾಡಿಸೋಣ ಅಣ್ಣ ಹ್ಞೂ ಬಾ ಅಣ್ಣ ಹಾಂ I am sorry, Anna. I am also sorry. Sanjana? Sanjana? Raj? Raj? Sanjana? Sanjana? Ye nahi to? Kya karti diya? ನಾನು ಹೋಗಿ ಹೋಗಿ ಆ ಲೋಫರ್ನ ಲವ್ ಮಾಡಿದೆ ಅವ್ನು ನಿಮ್ಮಿಬ್ಬರ ಮೇಲೆ ಅನುಮಾನ ಪಡ್ತಾ ಇದ್ದಾನೆ ನಾನು ಅವನ ಲವ್ ಮಾಡಿದ್ರ ಬದಲು ನಿಮ್ಮಿಬ್ಬರನಲ್ಲೇ ಯಾರನ್ನಾದ್ರೂ ಲವ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಣ್ಣ ತಮ್ಮ ಯಾವತ್ತು ಜಗಳ ಆಡಬಾರ್ದು ಜೀವನದಲ್ಲಿ ಏನೇ ಸಿಕ್ತಿರೋ ಹಂಚ್ಕೊಂಡು ತಿನ್ಬೇಕು ಸಂಜನಾ ನನ್ನ ಬೇಕು
ಮಾಡ್ತೀನಿ. ಟೀಮ್ ಅದ್ವೈತ ಅನ್ನೋ ಒಂದು ಆಕ್ಟಿಂಗ್ ಸ್ಕೂಲ್ ಇದೆ. ಆ ಸ್ಕೂಲ್ಗೆ ಯಾರು ಸಿನಿಮಾದಲ್ಲಿ ಮಾತ್ರ ಅಲ್ಲ, ನೀವು ಎಲ್ಲೇ ಆಕ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೊಂದು ತರಬೇತಿ ಅಂತ ಬರುತ್ತೆ, ಅದಕ್ಕೊಂದು ತಯಾರಿ ಅಂತ ಬರುತ್ತೆ. ಈ ಟೀಮ್ ಅದ್ವೈತ ಅನ್ನೋದು ಹೆಸರೇ ಹೇಳೋ ಹಾಗೆ ಅದ್ವೈತ ಅನ್ನೋ ರೀತಿಯಲ್ಲಿ ನಿಮಗೆ ಈ ರೀತಿಯಾದಂಥ ಶಿಕ್ಷಣ ಬಹುಶಃ ಬೇರೆ ಕಡೆ ಸಿಗೋದು ಕಷ್ಟ ಆಗ್ಬೋದು ಅನ್ನೋ ರೀತಿಯಲ್ಲಿ ಅನ್ನೋ ಮಟ್ಟಿಗೆ ಅವ್ರು ನಿಮಗೆ ತರಬೇತಿ ನೀಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿ ಹೋಗಿ ಸೇರ್ಕೊಳ್ಳಿ. ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಆ್ಯಕ್ಟಿಂಗ್ ಹಿಂದೆ ಎಷ್ಟು ಕಷ್ಟ ಇದೆ ಅನ್ನೋದು ಕೂಡ ನಿಮ್ಗೆ ಹೇಳ್ಕೊಡ್ತಾರೆ. ಕಲೀರಿ.